ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಉಳಿಯಿಟ್ಟು ಶೇಖರ್ ವೀರೇಶ ಸಮಾಜದ ವಿರೋಧಿ ಅದು ಇದು ಅಂತ ಹೇಳಿ ಎಲ್ಲ ಬರ್ತಾರೆ. ನಾನು ಯಾವ್ದು ಕೂಡ ಸಮಾಜವಾಡಿ ಅಂತ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ಅವರು ಸಮಾಜದವರು ಅವ್ರೇನ್ ಮಾಡ್ತಾ ಹಾಕೊಂಡ್ರು ನನಗೂ ಗೊತ್ತಿಲ್ಲ. ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷ ಭಾಷಣದಲ್ಲಿ ಇರ್ತಾರೆ. ನಾವು ಕಾರ್ಯಕ್ರಮ ಮಾಡೋದಿಸ ನಮ್ಮನ್ನ ಕರೀತಾರೆ ಅಷ್ಟೇ. ಸಮಾಜದ ಕಾರ್ಯಕ್ರಮ ಸರಿ ಎಲ್ಲೆಲ್ಲರೂ ಬೇಡ ಅಂತ ಹೇಳಿದಂತೆ. ಕೋವಿಡ್ ಕಾರಣಗಳಿಂದ ಬೇರೆ ಬೇರೆ ಕಾರಣಗಳಿಂದ ಸರ್ಕಾರದಿಂದ ನಡೆಸತಕ್ಕಂಥ ಜಯಂತಿಗಳಿರ್ಬೋದು, ಯಾವುದೇ ಜಯಂತಿಗಳನ್ನ ಸರಳವಾಗಿ ಇಷ್ಟು ವರ್ಷಗಳ ಕಾಲ ಆಚರಣೆ ಮಾಡ್ಕೊಂಡ್ಬರ್ತಾ ಇದೆ. ಮುಂದಿನ 2023ಕ್ಕೆ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಘೋಷಣೆ ಆಗದ ಹಿನ್ನೆಲೆಯಲ್ಲಿ ಜಯಂತಿಗಳು ಸಾಮಾನ್ಯ ಬೆಲೆಗಳನ್ನ ನೀಡ್ತವೆ, ಬಂದಿ ಇರ್ತವೆ. ಅದರಲ್ಲೂ ವಿಶೇಷವಾಗಿ ಇದು ಹೆಚ್ಚಾಗಿ ರಾಜಕಾರಣದಲ್ಲಿ ಬೆಳೆಯುವಂತವರು ರಾಜಕಾರಣ ಅವಾಗಲೂ ಹೆಚ್ಚಿಗೆ ಮಾಡ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಅರ್ಥ ಆಗ್ತದೆ. ಅದರಲ್ಲಿ ರಾಜಕೀಯ ಉದ್ದೇಶಗಳನ್ನೇ ಇಟ್ಕೊಂಡು ಈ ವರ್ಷ ಸಾಂಸ್ಕೃತಿಕ ಹಬ್ಬಗಳಿರ್ಬೋದು, ಜಯಂತಿಗಳಿರ್ಬೋದು, ಜಾತ್ರೆಗಳಿರ್ಬೋದು, ಪ್ರತಿಯೊಂದನ್ನು ಕೂಡ ಒಂದು ವಿಶೇಷವಾಗಿ ಮಾಡುವಂತ ವ್ಯವಸ್ಥೆನ ಎಲ್ಲರಲ್ಲೂ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ಜಯಂತಿಗಳನ್ನ ಅಂಬೇಡ್ಕರ್ ಜಯಂತಿ ಬಂತು, ಅಂಬೇಡ್ಕರ್ ಜಯಂತಿನ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಆಚರಣೆ ಮಾಡ್ಕೊಂಡು ಬಂದೆ. ಅಲ್ಲಿ ಕೂಡ ಗುಂಪುಕಾರ್ಯಗಳಾಯ್ತು, ಬ್ಯಾನರ್ಗಳಲ್ಲಿ ರಾಜಕಾರಣದಲ್ಲಿ ಉಳಿಸ್ಕೊಳ್ಳೋ ಹೆಚ್ಚಿಗೆ ಇರುವಂತವ್ರು ಎರಡು ಸೇರಿ ಅವರವರಾದ ವಿವಿಧ ಶೈಲಿನಲ್ಲಿ ಜಯಂತಿಗಳನ್ನ ಮಾಡ್ಕೊಂಡು ಬಂದ. ಈಗ ಅಂಬೇಡ್ಕರ್ ಜಯಂತಿ ಕೂಡ ಹಾಗೆ ಆಯ್ತು. ಕೊನೆಗೆ ಮೊನ್ನೆ ಎರಡು ಅಂಬೇಡ್ಕರ್ ನಾವು ಅಂಬೇಡ್ಕರ್ ಜಯಂತಿ 2023 ಮಾಡ್ಬೇಕಂತ ನಾವೆಲ್ಲರೂ ಕೂಡ ನಾವೇನು ಇಷ್ಟಪಟ್ಟಿರಲಿಲ್ಲ, ಅದಕ್ಕೆ ಉತ್ತೇಜನ ಕೂಡ ನೀಡಿರ್ಲಿಲ್ಲ. ನೀವು ಗಮನಿಸಿರ್ಬೋದು ಅಂಬೇಡ್ಕರ್ ಜಯಂತಿ ನಾವು ಇದರಲ್ಲಿ ಮಾಡುವಂತ ಸಂದರ್ಭದಲ್ಲಿ ಅಶೋಕ ರಂಗ್ ಅಂದ್ರೆ ತಾವೆಲ್ಲ ಇದ್ವಿ. ಅದಕ್ಕಿಂತ ವಾರ ಹಿಂದೆನೆ ಅಂಬೇಡ್ಕರ್ ಜಯಂತಿ ಪ್ರಥಮ ವರ್ಷದ್ದು ಅಂತೇಳಿ ಎಲ್ಲ ಫ್ಲೆಕ್ಸ್ಗಳು ಹಾಕಿದ್ದೆಲ್ಲ ನೋಡಿದ್ರೆ ಪ್ರಥಮ ವರ್ಷದ್ದು ಭೀಮಯಾತ್ರೆ ಮಾಡ್ತೀವಿ ಅಂತೇಳಿ ಫ್ಲೆಕ್ಸ್ಗಳು ಹಾಕಿದ್ದು ಎಲ್ಲರೂ ನೋಡಿರ್ತೀರ. ಅದನ್ನ ಹೊಸದಾಗಿ ನಮ್ಮ ಪ್ರಾರಂಭ ಮಾಡ್ತೀವಿ ಅಂತ ಮಾಡಿದ್ವಿ. ಅದನ್ನ ಯಾರು ಮಾಡ್ಕೊಂಡು ಇದು ರಾಜಕಾರಣ ಅಥವಾ ಬೇರೆ ಹೊಸದಾಗಿ ಮಾಡ್ತಾರ ಅನ್ನೋ ಉದ್ದೇಶಕ್ಕೆ ಮಾಡಿರೋ ಅನ್ಕೊಂಡಿದ್ವಿ. ಅಂಬೇಡ್ಕರ್ ಜಯಂತಿ ಇದಾದ್ಮೇಲೆ ಸರ್ಕಾರದ ಕಾರ್ಯಕ್ರಮ ಮಾಡಿದ್ಮೇಲೆ ನಾವು ಅದನ್ನ ಇಂಡಿವಿಜುವಲ್ ಮಾಡ್ಕೊಂಡಪ್ಪ ಅದಕ್ಕೆ ತೊಂದರೆ ಇಲ್ಲ, ನಮ್ ಕರೆದ್ರೆ ಹೋಗೋಣ ಇಲ್ಲಾಂದ್ರೆ ಬೇಡ ನಾವಿದ್ವಿ. ಅದು ಕೂಡ ಆಚರಣೆ ಮಾಡಿದ್ವಿ ಅಂಬೇಡ್ಕರ್ ಜಯಂತಿ. ಈಗ ಬಸವ ಜಯಂತಿ ಕಾರ್ಯಕ್ರಮ ಬರ್ತಾ ಇದೆ. ಬಸವ ಜಯಂತಿ ಕಾರ್ಯಕ್ರಮನ ಸರ್ಕಾರಿ ಜಯಂತಿ ಕಾರ್ಯಕ್ರಮ ಅಂತೇಳಿ 3ನೇ ತಾರೀಕು ಆಚರಣೆ ಮಾಡ್ತಾ ಇದ್ವಿ. ಸರ್ಕಾರದಿಂದ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷ ಭಾಷಣದಲ್ಲಿ ಇರ್ತಾರೆ. ನಾವು ಕಾರ್ಯಕ್ರಮ ಮಾಡೋದಿಸ ನಮ್ಮನ್ನ ಕರೀತಾರೆ ಅಷ್ಟೇ. 3ನೇ ತಾರೀಕು ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಭಾಷಣದಲ್ಲಿ ಅವತ್ತೇ ರಂಜಾನ್ ಕೂಡ ಅವತ್ತೇ ಬಂದಿರೋದ್ರಿಂದ ಆ ಟೈಮಿಂಗ್ ಸ್ವಲ್ಪ ನೋಡಿಕೊಂಡು ಮೆರವಣಿಗೆ ಏನನ್ನ ವ್ಯವಸ್ಥೆ ಮಾಡ್ಕೊಂಡು ಗೊತ್ತಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಅದಕ್ಕೂ ನಾನು ಈ ಹಿಂದೆ ಹೆಂಗ್ ನಡೀತಾ ಇತ್ತು ಅದೇ ತರ ನಡೀತಾ ಇತ್ತು. ಅವರು ಸಮಾಜದವರು ಅವ್ರೇನ್ ಮಾಡ್ತಾ ಹಾಕೊಂಡ್ರು ನನಗೂ ಗೊತ್ತಿಲ್ಲ. 3ನೇ ತಾರೀಕು ಮಾಡ್ತಾರೆ ಸರ್ಕಾರಿ ಕಾರ್ಯಕ್ರಮ, ನಾವು ಬಸವ ಜಯಂತಿ ಕಾರ್ಯಕ್ರಮ ಮಾಡ್ಬೇಕಾಗ ನಿನ್ನೆ ಸಡನ್ ಆಗಿ ನಿನ್ನೆ ಪತ್ರಿಕೆ ಇವತ್ತೆಲ್ಲ ಬಂದಿದೆ. ಉಳಿಯಿಟ್ಟು ಶೇಖರ್ ವೀರೇಶ ಸಮಾಜದ ವಿರೋಧಿ ಅದು ಇದು ಅಂತೇಳಿ ಎಲ್ಲ ಬರ್ತಾರೆ. ಅದನ್ನ ನೋಡ್ಕೊಂಡು ನಾನು ಕ್ಲಾರಿಫೈ ಕೊಡ್ತಾರೆ. ನಾನು ಇಲ್ಲಿ ನಾನು ಗೆದ್ದಿರೋದು ಜನರಲ್ ಕ್ಷೇತ್ರದಲ್ಲಿ, ಗೆಲ್ಸಿರೋದು ವೀರಶೈವ ಸಮಾಜದವರು ವೋಟ್ ಹಾಕಿದ್ದಾರೆ, ಪರಿಶಿಷ್ಟ ಜಾತಿಯವರು ವೋಟ್ ಹಾಕಿದ್ದಾರೆ, ಪರಿಶಿಷ್ಟ ಪಂಗಡದವರು ವೋಟ್ ಹಾಕಿದ್ದಾರೆ, ಹಿಂದುಳಿದ ವರ್ಗದವರು ವೋಟ್ ಹಾಕಿದ್ದಾರೆ, ಅಲ್ಪಸಂಖ್ಯಾತರು ಕೂಡ ನನ್ಗೆ ವೋಟ್ ಹಾಕಿದ್ದಾರೆ. ನಮ್ಮ ಕೇವಲ ಇಲ್ಲಿರೋದು 2ನೇಕೆಯಷ್ಟು ಮತಗಳು ನಮ್ಮ ಸಮಾಜದ, ಅದು ಜನರಲ್ ಕಾನ್ಫಿಡೆನ್ಸ್ ನಾನಿರೋದು. ಎಲ್ಲ ಸಮಾಜದವ್ರನ್ನು ಕೂಡ ವೋಟ್ ಹಾಕಿದ್ರೆ ಅದರಲ್ಲಿ 2ನೇ ಮಾತೇ ಇಲ್ಲ. ವೀರೇಶ ಸಮಾಜದವರು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ನಿನ್ನೆ ಏಕಾಏಕಿ ವೀರೇಶ ವಿರೋಧಿ ಗುಳಿಟ್ಟು ಶೇಖರ್ ಎರಡು ಭಾಗ ಮಾಡ್ತಿದ್ದಾರೆ ಅಂತ ಹಾಕಿರೋದು, ಅದನ್ನು ನನ್ನ ಮನಸ್ಸಿಗೆಲ್ಲೋ ನೋವು ಉಂಟು ಮಾಡಿದೆ. ನಾನು ಯಾವುದೇ ಸಮಾಜನ ಒಡೆಯುವಂತ ಕೆಲಸ ನಾನು ಮಾಡೋದಿಲ್ಲ, ಮಾಡೋದೂ ಇಲ್ಲ, ಮಾಡೋದೂ ಇಲ್ಲ.
ಯಾವಾಗಲೂ ಒಗ್ಗೂಡಿಸುವಂತ ಕೆಲಸನ ನಾನು ಮಾಡ್ಕೊಂಡು ಬಂದಿದ್ದೀನಿ, ಮುಂದಿನೂ ಕೂಡ ಅದೇ ಮಾಡ್ತೀನಿ. ಅದಕ್ಕೆ ಕಳೆದ 4 ವರ್ಷಗಳಿಂದ ಇಡೀ ತಾಲೂಕಿನಲ್ಲಿ ಎಲ್ಲ ಸಮಾಜದವರು ಕೂಡ ನೆಮ್ಮದಿಯಿಂದ ಬದುಕ್ತಾ ಇರೋದಕ್ಕೆ ಈ 4 ವರ್ಷದ ಆಡಳಿತವೇ ಸಾಕ್ಷಿ. ಕೆಲವು ಕಡೆ ಕೆಲಸ ಮಾಡದೇ ಇರಬಹುದು ನಮ್ದು, ಆದ್ರೆ ಹಳ್ಳಿಗಳಲ್ಲಿ ಮಾತಾಡೋದು, ಎಲ್ಲಾ ಸಮಾಜದವರು ಮಾತಾಡೋದು, ಶೇಖರಣ್ಣ ನಮಗೆ ಒಳ್ಳೇದ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದ್ದಂತೂ ಮಾಡಿಲ್ಲ, ಕೆಲಸ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದ್ದಂತೂ ಮಾಡಿಲ್ಲ, ನಾವು ನೆಮ್ಮದಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಒಳ್ಳೇದಲ್ಲ, ಕೆಲಸ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದ್ದಂತೂ ಶೇಖರಣ ಮಾಡಿಲ್ಲ ಅನ್ನೋ ಭಾವನೆ ಹಳ್ಳಿಗಳಲ್ಲಿ ಇದೆ. ಏನೋ ನನ್ನ ಮೇಲೆ ಗೂಬೆ ಕೂರಿಸುವಂತ ವೀರೇಶ್ವರ ಸಮಾಜದ ವಿರೋಧಿ ವಿರೋಧಿ ಅನ್ನೋ ಪಟ್ಟ ಕಟ್ಟುವಂತ ವ್ಯವಸ್ಥಿತವಾಗಿ ನನ್ನ ತುಳಿಯುವಂತ ಮೂಲೆ ಮಾಡುವಂತ ಮತ್ತೆ ಸಮಾಜಗಳಿಗೆ ವಿರೋಧಿ ಸಮಾಜಗಳ ವಿರೋಧಿ ಆಗುವಂತ ವಾತಾವರಣ ಕಲ್ಪಿಸ್ಲಿಕ್ಕೆ ಈಗ್ಲಿಂದನೇ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಮಾಜದವರಲ್ಲಿ ನನ್ನ ವಿನಂತಿ, ನಾನು ಯಾವುದು ಕೂಡ ಸಮಾಜವಾಡಿ ಕೆಲಸ ಮಾಡಿಲ್ಲ ಮಾಡೋದಿಲ್ಲ. ನನಗೆ ಬಂದ ಮಾಹಿತಿ ಪ್ರಕಾರ 3ನೇ ತಾರೀಕು ರಾಜ್ಯದವರು ಕರೆದಾಗ ಸಮಾಜದ ಎಲ್ಲ ಸಮಾಜ ಮಾಡ್ಬೇಕಾದ್ರೆ ಸಮಾಜದೊಟ್ಟಿಗೆ ನಾನು ಕೂತ್ಕೊಳ್ಳ, ವಾಲ್ಮೀಕಿ ಜಯಂತಿ ಮಾಡ್ಲಿ, ಭಗೀರಥ ಜಯಂತಿ ಮಾಡ್ಲಿ, ಕನಕ ಜಯಂತಿ ಮಾಡ್ಲಿ, ಎಲ್ಲ ಜಯಂತಿಗಳು ಮಾಡುವ ಸಂದರ್ಭದಲ್ಲಿ ತಹಸೀಲ್ದಾರ್ ಇದ್ರು, ಅವರು ಸಮಾಜ ಮುಖಂಡರನ್ನ ಕರೆಸಿ ಮಾತಾಡ್ತಾರೆ. ಅದೇ ರೀತಿ ತಹಸೀಲ್ದಾರ್ ಮಾತಾಡಿದ್ದಾರೆ, ವೀರೇಶ ಸಮಾಜದವ್ರನ್ನ ಕರೆಸಿ ಮಾತಾಡಿದ್ದಾರೆ. ಅವಾಗ ಅವತ್ತು ರಂಜಾನ್ ಇರೋದ್ರಿಂದ ಇನ್ನೊಂದು ದಿವಸ ನೀವು ಎಲ್ಲ ಜಾಯಿನ್ ಆಗಿದ್ದು ಎಲ್ಲ ಸಮಾಜದವ್ರು ನೀವು ನಮಗಿನ ಚೆನ್ನಾಗಿ ನೀವು ಹೋಗ್ತಾ ಇರ್ತೀರಲ್ಲ ಜಯಂತಿಗಳ ಟೈಮಲ್ಲಿ, ತಹಸೀಲ್ದಾರ್ ಮೀಟಿಂಗ್ ಇರ್ತಿರಲ್ಲ, ಅವಾಗ ಪೂರ್ವ ಮೀಟಿಂಗ್ ಇರ್ತಿರಲ್ಲ, ಆ ಸಮಾಜದವ್ರನ್ನ ಕರೆಸಿ ಮಾತಾಡೋ ಸಹಜ, ಆ ತರ ಮಾತಾಡಿದ್ದಾರೆ. ಅದಕ್ಕೆ ಅವತ್ತು ರಂಜಾನ್ ಇರೋದ್ರಿಂದ ನಾವ್ ಇನ್ನೊಂದ್ ದಿವಸ ಇಟ್ಕೊಳ್ತೀವಿ ಅಂತ ಹೇಳಿದ್ರಂತೆ, ಒಪ್ಪಸ್ವಾಮಿ ಮಠದಲ್ಲಿ ನಾವು ಮೀಟಿಂಗ್ ಕರೆದು ಹೇಳಿದ್ರಂತೆ ಸಮಾಜದವರೆಲ್ಲ ಸೇರ್ಕೊಂಡು ಅಂತ ಹೇಳಿ ನನಗೆ ಗಮನಕ್ಕೆ ಬಂದ ಅನ್ನೋದಂತವ್ರು ನಮ್ಮ ಕೆಲವು ನಮ್ಮ ಅನುಯಾಯಿಗಳು ಕೂಡ ವೀರೇಶ ಸಮಾಜದವ್ರು ನನಗೂ ಕೂಡ ಹೆಚ್ಚಿನ ಮತಗಳನ್ನ ಹಾಕಿದ್ದಾರೆ, ನಮ್ಮ ಫಾಲೋವರ್ಸ್ ಕೂಡ ಇದ್ದಾರೆ ಅಲ್ಲಿ, ಅಲ್ಲಿ ಎಲ್ಲ ಫಾಲೋವರ್ಸ್ ಇರ್ತಾರೆ, ಕಾಂಗ್ರೆಸ್ ಫಾಲೋವರ್ಸ್ ಇರ್ತಾರೆ, ಬಿಜೆಪಿ ಫಾಲೋವರ್ಸ್ ಇರ್ತಾರೆ, ಆಮೇಲೆ ಎಲ್ಲ ಪಾರ್ಟಿ ಫಾಲೋವರ್ಸ್ ಇರ್ತಾರೆ, ಅದೇ ತರ ನಮ್ಮ ಫಾಲೋವರ್ಸ್ ಕೂಡ ಅಲ್ಲಿ ಬಂದು ಹೇಳಿ ನಮಗೆ ನನ್ನ ಗಮನಕ್ಕೆ ಬಂದಿದ್ದು ಅಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ರಾಜಕಾರಣಿಗಳನ್ನ ಯಾರನ್ನು ಕೂಡ ಹೊರತುಪಡಿಸಿ ನಾವು ಇಲ್ಲಿ 9ನೇ ತಾರೀಕು ನಾವು ಬಸವ ಜಯಂತಿ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿದ್ರು. ಅಂದ್ರೆ ಮಾಡ್ಕೊಂಡ್ರೆ ಮಾಡ್ಕೊಂಡಿಡಪ್ಪ, ನಮ್ಗೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರು. ಅದರಲ್ಲಿ ಕೆಲವರು ಏನ್ ಹೇಳ, ಇಲ್ಲ ಎಂಎಲ್ಎ ಮಾಡ ಸ್ಥಳೀಯ ಎಂಎಲ್ಎ, ಇದು ಸಮಾಜದ ಕಾರ್ಯಕ್ರಮ, ಸ್ಥಳೀಯ ಎಂಎಲ್ಎ ಬೇಡ ಅಂತ ಹೇಳಿದ್ರು ಅಂತ ಹೇಳಿದ್ರು ನಮ್ಗಳು, ಅದಕ್ಕೆ ಕ್ಲಾರಿಫಿಕೇಶನ್ ಇದು ಕೊಡ್ತಾರೆ ಅಂತ ಹೇಳಿದ್ರು. ನನಗೆ ನಾನು ಇಲ್ಲಿರ್ಲಿ, ನಾನು ಇದ್ದಿದ್ರೆ ನಾನು ನನ್ನ ಕರೆದಿದ್ರೆ ನಾನು ಕೇಳಿದ್ರೆ ನಾನು ಹೇಳ್ತಾ ಇದ್ದೆ, ಇದು ನನಗೆ ಸಂಬಂಧ ಪಡದ ವಿಚಾರ. ಮತ್ತೆ ನಮ್ಮ ಹುಡುಗರೇ ಬಂದ್ಬಿಟ್ಟು ಎಲ್ಲ ಸೇರ್ಕೊಂಡು ಮೊನ್ನೆ ಇದರಲ್ಲಿ ಮೀಟಿಂಗ್ ಕರೆದ್ರು, ಇವರೆಲ್ಲ ಮಾತಾಡ್ಕೊಂಡಿದ್ದಾರೆ, ನನ್ನನ್ನು ಕರೆದ್ರು. ಅಣ್ಣ ನಮ್ಗೆ ಅವಮಾನ ಮಾಡತ್ತಾರ, ನಾವು ಇಷ್ಟೊಂದು ಓಟ್ ಹಾಕಿದೀವಿ ನಿಮ್ಗೆ, ಅವ್ರೊಬ್ರೇ ಅಲ್ಲ, ನಾವು ಬಹಳ ಜನ ಓಟ್ ಹಾಕಿದ್ವಿ, ಯುವಕರಿದ್ದೀರಿ, ಹಾಗಾಗಿ ನಿಮ್ಮನ್ನೇ ಬಿಟ್ ಮಾಡ್ಬೇಕಂತ ಹೇಳಿದ್ರಣ್ಣ ಅಂತ ಹೇಳಿದ್ರು. ಈಗ ಮೊನ್ನೆ ಅಂಬೇಡ್ಕರ್ ಜಯಂತಿ ಬಂದು ಡೈಲಿ ನನ್ನ ಹತ್ರ ಬರ್ತಾ ಇರ್ತಾರೆ, ಅಂಬೇಡ್ಕರ್ ಜಯಂತಿ ಮಾಡಕ್ ಬಂದ್ರು, ಅಣ್ಣ ನಾವು 2ನೇ ಸರಿ ಮಾಡ್ತೀವಿ ಅಂತ ನಾವು ಎಲ್ಲ ಸೇರ್ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರು ನಮ್ಗೆ ಯಾರ್ಯಾರು ಬಂದ ಕೇಳಿದಾಗ ನನ್ ಇಲ್ಲ ಅನ್ನಕ್ಕೆ ನನ್ಗೆ ಆಗೋದಿಲ್ಲ, ಅವ್ರಿಗೆ ಸ್ಪಂದಿಸಲೇಬೇಕಾಗುತ್ತೆ. ನಾವು ಅವ್ರು ಬಂದು ಇದೇ ತರ ಕೇಳಿದ ಅಂಬೇಡ್ಕರ್ ಅವ್ರಿಗೆ ಯಾಕೆ ಒಂದ್ಸರಿ ಮಾಡಿದ್ ಮತ್ತಿನ ಹಾಕ್ಬಿಡ್ರಿ ಅಂತ ಕೇಳಿದ್ವಿ, ಇಲ್ಲ ನಮ್ಮ ಪ್ರಥಮ ವರ್ಷದ ಇಲ್ಲಾಂದ್ರೆ ನಮ್ಮನ್ನ ವಿರೋಧ ಕಟ್ಕೊಳಂಗಾಗುತ್ತೆ, ಅವ್ರನ್ನ ನಾವು ವಿರೋಧ ಕಟ್ಕೊಳಂಗಾಗುತ್ತೆ. ಆ ಉದ್ದೇಶದಿಂದ ಇವರು ಮನವಿ ಮಾಡಿದ್ರೆ ಅವರು ಅಂಬೇಡ್ಕರ್ ಜಯಂತಿ ಮಾಡಿದಾರಣ್ಣ ನಾವು ಮಾಡ್ಬೇಕು, ನಾವು ಸಪರೇಟ್ ಆಗಿ ಮಾಡ್ಬೇಕು ಅಂತೇಳಿ ನಮ್ಮ ಯುವಕರು ಕೇಳಿದ ಹಿನ್ನೆಲೆಯಲ್ಲಿ ಆಯ್ತು ನೋಡೋಣ ಅಂತ ಹೇಳಿದ್ವಿ. ಆವಾಗ ನಾವ್ ಹೇಳಿದ್ವಿ, ನೋಡಪ್ಪ ಎಲ್ಲ ಸೇರ್ಕೊಂಡು ಮಾಡಿ, ನಾವಂತೂ ನಾವು ಎಲ್ಲ ಸಭೆಗಳನ್ನು ಕೂಡ ನನ್ಗೆ ಯಾಕೆ ನಾನು ಇಂಡಿವಿಜುವಲ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಕೆಲವೊಂದು ಆಗ್ರಹೇಶ ಉತ್ಸವ ಪ್ರತಿ ವರ್ಷ ಮಾಡ್ತೀವಿ, ನಮ್ದೇ ಗುಡಿಯಟ್ಟಿ ಶೇಖರ್ ಅಭಿಮಾನಿ ಬಳಗದಿಂದ ಅಂತ ಮಾಡ್ತೀವಿ, ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಅಭಿಮಾನಿ ಬಳಗದಿಂದ ಮಾಡ್ತಾ ಇದ್ವಿ, ಗುಡಿಯಟ್ಟಿ ಶೇಖರ್ ಅಭಿಮಾನಿ ಬಳಗದಿಂದ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ, ಮನೆ ಫುಡ್ ಕಿಟ್ ಕೊಡುವಂತ ಕೆಲಸಗಳನ್ನು ಕೂಡ ಅಭಿಮಾನಿ ಬಳಗದಿಂದಾನೇ ಮಾಡಿದ್ದೆ. ಅದೇ ರೀತಿ ಇಲ್ಲೇ ಮಾಡಿದ್ರು, ನಮ್ಮ ಅಭಿಮಾನಿ ಬಳಗದಿಂದ ಬಸವ ಜಯಂತಿ ಕಾರ್ಯಕ್ರಮ ಮಾಡ್ತೀವಲ್ಲ ಅಂತ ಹೇಳಿ ಬಂದಾಗ
ಅದು ನೋಡಿ ಎಲ್ಲ ಸ್ವಾಮೀಜಿಗಳನ್ನ ಫಸ್ಟ್ ಒಪ್ಸಿ ಅಂತೇಳಿ ಸ್ವಾಮೀಜಿಗಳನ್ನ ಕೂಡ ಇವರೆಲ್ಲ ಹೋಗಿ ಒಪ್ಸಿ ಎಲ್ಲ ಸಮಾಜದ ಸ್ವಾಮೀಜಿಗಳನ್ನ ಅವರ ಆಶೀರ್ವಾದ ಪಡ್ಕೊಂಡು ಬಂದು ಅವರು 9th ಅಂತ ಅದಕ್ಕೆ ಫಿಕ್ಸ್ ಮಾಡಿದ್ರು. 6th ಅಂತ ಫಿಕ್ಸ್ ಮಾಡಿದ್ರು. ನಾನು ಕೇಳೋ ಫಸ್ಟ್ ಒಂದು ನೆಕ್ಸ್ಟ್ ಫ್ಲೋ ಹಾಕೋದಕ್ಕಿಂತ ಡೇಟ್ ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ ನೀವು ಆ ಒಪ್ಪಿಗೆ ತಗೊಳ್ರಿ ಅಂತ ಹೇಳಿದ್ವಿ ನಾವು. ಶಾಂತಿ ಸ್ವಾಮೀಜಿ ಮಹಾಸ್ವಾಮಿ ಹತ್ರ ಹೋಗಿದ್ದಾರೆ, ಭಗೀರಥ ಸ್ವಾಮೀಜಿ ಹತ್ರ ಹೋಗಿದ್ದಾರೆ, ಆನಂತರ ಕನಕ ಮಠ ಕನಕ ಶ್ರೀಗಳ ಹತ್ರ ಹೋಗಿದ್ದಾರೆ. ಯಾಕಂದ್ರೆ ಒಂದು ಬ್ಯಾನರ್ ಈ ವರ್ಷ ಯಾವ್ದೇ ಒಂದು ಫೋಟೋಗಳು ಹಾಕಿದ್ರೆ ಹಾಕ್ಬೇಕಾದ್ರೂ ಕೂಡ ಅವರ ಅನುಮತಿ ಇಲ್ಲದೆ ನಾವು ಯಾವ್ದು ಕೂಡ ಫ್ಲೆಕ್ಸ್ ಗಳಲ್ಲಿ ಫೋಟೋಗಳನ್ನ ಬಳಸಬಾರ್ದು ಅಂತೇಳಿ ನನ್ನ ಉದ್ದೇಶ. ಯಾಕಂದ್ರೆ ಚುನಾವಣೆ ವರ್ಷ ಈ ವರ್ಷ, ಅದು ಮಿಸ್ ಯೂಸ್ ಆಗಬಾರ್ದು ಅನ್ನೋ ಉದ್ದೇಶ ನಮ್ದು. ಹಾಗಾಗಿ ಪ್ರತಿಯೊಂದು ನಮ್ಮ ಯೂತ್ ಗ್ರೂಪ್ ಹೇಳಿದ್ರೆ ಫಸ್ಟ್ ನೀವು ಒಪ್ಪಿಗೆ ತಗೊಂಡು ಆಮೇಲೆ ನೀವು ಅವ್ರನ್ನ ಒಪ್ಪಿಗೆ ತಗೊಂಡು ನೀವು ಮಾಡ್ರಪ್ಪ, ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಕು ಅಂತ ಹೇಳಿದ್ದೆ. ಆಮೇಲೆ ದೊಡ್ಡ ದುರ್ಗಳ ಹತ್ರ ಹೋಗಿದ್ದಾರೆ ಶಕ್ತಿ ಸಾಣೆಹಳ್ಳಿಗೆ, ಅಲ್ಲೂ ಕೂಡ ಮನವಿ ಮಾಡಿದ್ದಾರೆ. ಇದೆಲ್ಲ ಆದ್ಮೇಲೆ ಯಾವಾಗ ಈ ಹುಡುಗರು 150-200 ಜನ ಸೇರ್ಕೊಂಡು ಇಲ್ಲಿ 6th ಅಂತ ಫಿಕ್ಸ್ ಮಾಡಿದ್ರು, ಆವಾಗ ಅಲ್ಲಿರೋರು ಕೆಲವೇ ಕೆಲವರು ನನಗೆ ನನ್ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಮಾಡ್ತಾ ಇದ್ರು. ರಿಯಲ್ ಎಸ್ಟೇಟ್ ಸರ್ಕಾರಿ ಜಾಗಗಳನ್ನ ಒಡ್ಕೊಂಡು ಸರ್ಕಾರಿ ಜಾಗಗಳನ್ನ ಒತ್ತುವರಿ ಮಾಡಿಕೊಂಡು ಸರ್ಕಾರಿ ಜಾಗಗಳು ಕೋಟ್ಯಾಂತರ ಬೆಲೆ ಬಾಳ್ತಕ್ಕಂತ ಸರ್ಕಾರಿ ಜಾಗಗಳನ್ನ ಕಬಳಿಸಿರುವಂತ ಕೆಲವೇ ಕೆಲವು ವ್ಯಕ್ತಿಗಳು ಅವರ ಸ್ವಹಿತಕ್ಕೋಸ್ಕರ ಸಮಾಜವನ್ನ ಇಲ್ಲಿ ಮತ್ತೆ ತಗೊಂಬರ್ತಾ ಇದ್ದಾರೆ. ಸಮಾಜದ ವಿರೋಧಿ ಅಂತ ಪಟ್ಟ ಕಟ್ಟುವಂತ ವ್ಯವಸ್ಥಿತವಾಗಿ ನನ್ನ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದು ಎಲ್ಲರಿಗೂ ಗೊತ್ತಿದೆ, ಸಮಾಜದ ಎಲ್ಲರೂ ಗೊತ್ತಿದೆ, ತಾಲೂಕಿನ ಜನತೆ ಗೊತ್ತಿದೆ. ಅವರ ಬೆಳೆ ಬೇಯಿಸ್ಕೊಂಡಕ್ಕೋಸ್ಕರ ನನ್ನ ಮೇಲೆ ಆಪಾದನೆ ಮಾಡುವಂತ ಕೆಲಸ ಮಾಡಿದೆ. ಇದು ಸತ್ಯಕ್ಕೆ ದೂರವಾಗುತ್ತೆ ಅಂತ ಹೇಳಿ ನೇರವಾಗಿ ಹೇಳ್ತೀನಿ. ಈ ವರ್ಷ ಅದ್ದೂರಿ ಮಾಡಬೇಕು ಅಂತ ಅವರವರೇ ಮೀಟಿಂಗ್ ಸೇರ್ಕೊಂಡ್ರು. ನಾನು ಪುರಸಭಾ ಅಧ್ಯಕ್ಷ ಇದ್ದೀನಿ, ನನಗೂ ಕೂಡ ವಿಚಾರ ತಿಳಿಸಲಿಲ್ಲ. ಮೇಲಾಗಿ ನಾನು ವಕೀಲ ವರ್ಗದ ಸದಸ್ಯ ಕೂಡ ಆಗಿದ್ದೀನಿ. ಅಧ್ಯಕ್ಷೆ ಆಗಲಿ ಯಾರೇ ಆಗಲಿ ಯಾರಿಗೂ ತಿಳಿಸ್ದಂಗೆ ಅವರು ಅವ್ರಿಗೆ ಬೇಕಾದ ಮೀಟಿಂಗ್ ಮಾಡ್ತಾ ಇದ್ದಾರೆ. ವಿಚಾರ ತಿಳಿದಾಗ ಹೋದಾಗ ಅಲ್ಲಿ ಕೇಳಿದಾಗ ಒಂದು ಮಾತು ಬಂತು, ಏನು ರೀ ಮಾಡ್ತಿರಲಿಲ್ಲ, ಏನು ಸಮಾಚಾರ ಬಂದಾಗ ಶಾಸಕರು ಹೊರತುಪಡಿಸಿ ಮೀಟಿಂಗ್ ಮಾಡಬೇಕು. ಅರೇ ತಾಲೂಕು ಗಣಿ ತಾತೋ ತಾಲೂಕು ಗಣಿ ಇಲ್ಲ, ನಾನು ಹೆಂಗೆ ನಾವು ಮೀಟಿಂಗ್ ಮಾಡಕ್ಕೆ ಬರುತ್ತೆ, ಜಯಂತಿ ಮಾಡಕ್ಕೆ ಬರುತ್ತೆ ಅಂತ ಕೇಳಿದ್ದೆ. ಅವರ ಉತ್ತರಗಳು ಆರಕ್ಕೆ ಉತ್ತರಗಳು 3 ಥರ ಬಂದವು. ಅವ ಆ ವಿಚಾರವನ್ನು ಬೇಜಾರಾಗ್ಬಿಟ್ಟು ನಾವು ಹೊರ ಬಂದು ಬಸವ ಜಯಂತಿ ಮಾಡಬೇಕು ಅಂತ ಅವ್ರಿಗೆ ನಿರ್ಧಾರ ಮಾಡಿದ್ವಿ ಹೊರತು ಇದರ ಶಾಸಕರ ಒಂದು 7 ಕಾಲಷ್ಟು ಪ್ರವೇಶ ಇಲ್ಲ. ನಾವು ಶಾಸಕರಿಗೆ ಒತ್ತಡ ಹಾಕಿದ್ವಿ, ಇವತ್ತು ಶಾಸಕರಲ್ಲಿ ಬೇಡ್ಕಂದಿ ಬೇಡ, ನಿಮಗೆ ನಮಗೆ ಉಪರ್ಯಾದೆ ಆಗ್ತೈತೆ, ನಮಗೆ ಅಪಮಾನ ಆಗ್ತೈತೆ, ನಿಮ್ಗೆ ಬಿಟ್ಟು ಮಾಡೋ ಬಸವ ಜಯಂತಿ ನಮ್ಗೆ ಇಷ್ಟ ಇಲ್ಲ, ಸರ್ವ ಧರ್ಮವನ್ನು ಸೇರಿಸ್ಕೊಂಡು ನಾವು ಬಸವ ಜಯಂತಿ ಮಾಡಬೇಕು, ದಯವಿಟ್ಟು ಇದಕ್ಕೆ ಸಹಕಾರ ಕೊಡ್ರಿ ಅಂತ ಕೇಳಿದ್ವಿ ಹೊರತು ಅವ್ರು ಇವತ್ತಿಗೂ ಕೂಡ ಯಾವುದೇ ಡೇಟ್ ಅನೌನ್ಸ್ ಮಾಡಿಲ್ಲ. ಶಾಸಕರು ಈಗ ಯಾವುದೇ ಇದು ಮಾಡಿಲ್ಲ, ನಾವೇ ಮಾಡಿದ್ವಿ 6th ಶಾಸಕರನ್ನ ಸೇರಿಸ್ಕೊಂಡು ಸರ್ವ ಧರ್ಮವನ್ನು ಸೇರಿಸ್ಕೊಂಡು ನಾವು ಬಸವ ಜಯಂತಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಶಾಸಕರು ಕೇಳಿದಾಗ ನಿಮ್ಮ ಸ್ವಾಮಿಗಳ ಹತ್ರ ಮಾತಾಡ್ರಪ್ಪ, ಸ್ವಾಮಿಗಳ ನಿರ್ಧಾರ ಎಲ್ಲ ತಗೊಳ್ರಿ. ಅದಾದ್ಮೇಲೆ ಕೊನೆಗೆ ನಾನು ಹಿರಿಯರದ ನಿಮ್ಮ ಸಮಾಚಾರ ನನಗೂ ಗೊತ್ತಿಲ್ಲ, ಅವ್ರು ಬೆಂಗಳೂರಲ್ಲಿದ್ದೀನಿ, ಆ ದೂರವಾಣಿ ಮುಖಾಂತರ ಶಾಸಕ ಸಂಪರ್ಕ ಮಾಡಿದ್ವಿ, ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿ ಮಾಡ್ತೀನಿ ಅಂದ್ರೆ ಹೊರತು ಅವ್ರು ಯಾವತ್ತೂ ಕೂಡ ಬಸವ ಜಯಂತಿ ಬೇರೆ ಮಾಡಬೇಕು, ಬಸವ ಜಯಂತಿನ ಇದು ರಾಜಕೀಯಕ್ಕೆ ಬಳಸ್ಕೊಂತಿದ್ದಾರೆ. ಇವತ್ತು ಯಾವತ್ತೂ ಕೂಡ ಯಾವ ಸಮಾಜನೂ ಕೂಡ ನಮ್ಮ ಶಾಸಕರು ರಾಜಕೀಯವಾಗಿ ಬಳಸ್ಕೊಂತಿಲ್ಲ, ಸರ್ವ ಧರ್ಮವನ್ನು ಒಟ್ಟಿಗೆ ತಗೊಂಡೋಗ್ತಾರೆ. ಅದಕ್ಕೆ ಸಾಕ್ಷಿ ಅನ್ನೋದಕ್ಕೆ 4 ನಿಮ್ಮದೇ ಆಡಳಿತ, 4 ನಮ್ಮ ಶಾಸಕರು ಕೊಟ್ಟಂತ ನಿಮ್ಮದೇ ಆಡಳಿತ ಅಭಿವೃದ್ಧಿ ಕೆಲಸಗಳು ಒಂದಿಷ್ಟು ಜನಕ್ಕೆ ಇರಿಸು ಮುಳುಸಾಗಿ ಇಲ್ಲಿ ರಾಜಕೀಯ ಪ್ರೇರಿತವಾಗಿ ಬಸವ ಜಯಂತಿ ಇವತ್ತು ಒಂದು ಇವ್ರ ವಿಚಾರ ಒಂದೂ ಕೂಡ ಒಂದು ಚುಟ್ಟಿ ಮಾಡೋ ಅಂತ ವಿಚಾರಗಳಿಲ್ಲ. ಬಸವ ಜಯಂತಿ ವೀರಶೈವ ಸಮಾಜನ ಒಂದು ಮುಂದಿಡ್ಕೊಂಡು ಇವತ್ತು ಶಾಸಕರಿಗೆ ಅವರ ಒಂದು ಕಳಂಕ ತರಬೇಕು ಅಂತ ಒಂದು ಉದ್ದಾರ ಮಾಡ್ತಾರೆ. ಮತ್ತೊಂದು ಮುಖ್ಯವಾಗಿ ಹೇಳ್ತೀನಿ, ಸಾಣೆಹಳ್ಳಿ ಮಠದಲ್ಲಿ ನಾವು ಹೋಗಿದ್ವಿ, ಅವರು ಹೋಗಿದ್ರು, ಗುರುಗಳು ಏನಾದ್ರು 3 ಬನ್ನಿ ಮೀಟಿಂಗ್ ಮಾಡೋಣ. ಮೀಟಿಂಗ್ ಹೋದಾಗ ಗುರುಗಳು ಏನಾದ್ರು ಏನಪ್ಪ ಏನಪ್ಪ ಮತ್ತೆ ಈ ಶಾಸಕರು ಬಿಟ್ಟು ಮಾಡ್ತಾರೆ, ಶಾಸಕರು ಬಿಟ್ಟು ಮಾಡಿದ್ರೆ ನಾನು ಪಂಚಾಯಿತಿ ಬರಲ್ಲ ಅಂತ ಅವರು ಸ್ವಾಮಿ ಫಸ್ಟ್ ಹೇಳಿದ್ದು. 4 ಜನ ಸ್ವಾಮಿಗಳು ಹೇಳಿದ್ದು ಶಾಸಕರನ್ನ ಬಿಟ್ಟು ಮಾಡೋ ಕಾರ್ಯಕ್ರಮಕ್ಕೆ ನಾವು ಬರೋದಿಲ್ಲ, ತಾಲೂಕು ಗಣಿ ಬಿಟ್ಟು ಮಾಡಕ್ ಇಷ್ಟ ಇಲ್ಲ, ನಿಮ್ಮ ಕಾರ್ಯಕ್ರಮ ನೀವು ಮಾಡ್ಕೊಳ್ರಿ ಅಂತ ಹೇಳಿ ಮತ್ತೆ ಶಾಸಕರನ್ನೆಲ್ಲ ಕೂಡಿಸ್ಕೊಂಡು ಎಲ್ಲ ಮಾತಾಡ್ಕೊಂಡು ನಾವು ಕೇಳ್ಕೊಂಡು ಅವರೇನಂದ್ರೆ ಅವ್ರಿಗೆ 6 ಬೇಡ 9 ಬೇಡ, ಶಾಸಕನ ಹೂವನಿಸ್ಕೊಂಡು ಒಪ್ಪಿಸ್ಕೊಂಡು 5th ಮಾಡ್ರಿ ಅಂತ, 5th ಜಯಂತಿ ಮಾಡ್ರಿ ಅಂತ. ಅಲ್ಲಿಷ್ಟು ಜನ ಏನ್ ಮಾಡಿದ್ರು, ಗೊಂದಲ ಸೃಷ್ಟಿ ಮಾಡಿದ್ರು, ಶಾಸಕರು ಬರೋದಿಲ್ಲ ಅಂತ ಅವರೇ ಅನೌನ್ಸ್ ಮಾಡ್ತಾರೆ. ಶಾಸಕರನ್ನ ಅವ್ರು ಯಾರು ಕೇಳಿದ್ರೆ ಶಾಸಕರು ಬರೋದಿಲ್ಲ ಅಂತ ಅನೌನ್ಸ್ ಮಾಡ್ತಾರೆ, ಇದ್ಯಾ ನ್ಯಾಯ? ವೀರಶೈವ ಸಮಾಜದಲ್ಲೇ ನಾವು ವೀರಶೈವ ಸಮಾಜದ ತಾಲೂಕಿನ ನಾವು ಒಂದು ಅಂಗ, ವೀರಶೈವ ಸಮಾಜದ ಅಧ್ಯಕ್ಷ ಏನೋ ಅಧ್ಯಕ್ಷ
ಅಧ್ಯಕ್ಷರಂಗೆ ಮುನ್ಸಿಪಾಲಿಟಿ ಅಧ್ಯಕ್ಷ ಆಗಿರ್ಬೋದು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಆಗಿರ್ಬೋದು, ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಇದ್ದಾರೆ, ಹಾಗೂ ನಮ್ಮ ಎಲ್ಲ ತಾಲೂಕಿನ ಮುಖಂಡರುಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಈ ಇವರಿದಲ್ಲ ಓಂಕಾರಪ್ಪರು ಮತ್ತು ಮೊನ್ನೆ ಏನು ಮೀಟಿಂಗ್ ಕರೆದ್ರು, ಮೀಟಿಂಗ್ ಕರೆದಿರೋ ಉದ್ದೇಶ ಇವರು 23ನೇ ಚುನಾವಣೆನ ಒಳಗೆ ಮನಸ್ಸಿನಲ್ಲಿ ಇಟ್ಕೊಂಡು ಅದೇ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಶಾಸಕರಿಗೆ ವೇದಿಕೆ ಬೇಡ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಸ್ವಾಮಿಗಳು ಅಷ್ಟೇ ಸಾಕು, ಬೇರೆ ಕೂರ್ಸೋದು ಬೇಡ ಅಂತ. ಯಾಕೆಂದ್ರೆ ನಮ್ಮ ಸಮಾಜದಲ್ಲೇ ಈ ಜನ ನಿಂತಿದ್ದಾರೆ, ಹಾಗಾಗಿ ಅವ್ರು ಕೂರೋದು ಬೇಡ, ಇವ್ರು ಕೂರೋದು ಬೇಡ ಅಂತ ಒಂದು ಸಣ್ಣ ಉದ್ದೇಶ ಒಳಗೆ ಕೈ ಉದ್ದೇಶ ಇರೋದ್ರಿಂದ ಇದನ್ನ ತಂದಿಟ್ರು ಮೀಟಿಂಗ್ ನಲ್ಲಿ. ನಾವು ಅವತ್ತೇ ಹೇಳಿದ್ವಿ, ತಾಲೂಕಿನ ಶಾಸಕರು ಆಗಿರೋದ್ರಿಂದ ಈಗ ಅಲ್ಲಿಂದ ಶಾಸಕರಿಂದ ಅವ್ರನ್ನ ಬಿಟ್ಟು ಕಾರ್ಯಕ್ರಮ ಮಾಡೋದು ನಮಗೆ ಇದು ಒಪ್ಪಿಗೆ ಇಲ್ಲ, ಇದು ಕಾರ್ಯಕ್ರಮ ಮಾಡಬೇಡ್ರಿ, ಮಾಡೋದಾದ್ರೆ ಅವ್ರು ಕರ್ದು ಮಾಡಿ ಅಂತ ಅವತ್ತು ನಾವು ಬಲವಾಗಿ ಹೇಳಿದ್ವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.